ಜಿಟಿ ದೇವೇಗೌಡರು ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ, ಉಪಚುನಾವಣಾ ಪ್ರಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಚರ್ಚೆ ಆಯಿತು. ನನ್ನನ್ನು ಯಾರೂ ಕರೆದಿಲ್ಲ, ನಾನು ಬಂದಿಲ್ಲ ಅಂದರು. ಸಾರಾ ಮಹೇಶ್ ಅವರು ಹೇಳಿದ್ರು, ದೇವೇಗೌಡರೇ ಕರೆದಿದ್ದಾರೆ ಅವರನ್ನು, ಆದರೂ ಬಂದಿಲ್ಲ ನೋಡಿ. ಫೋನ್ ಮಾಡಿದ್ರಂತೆ ದೇವೇಗೌಡರು, ಜಿಟಿ ದೇವೇಗೌಡರ ಪಿ ಎ ರಿಸೀವ್ ಮಾಡಿದ್ರಂತೆ. ಅವ್ರು ಬ್ಯುಸಿ ಇದ್ದಾರೆ, ಸಾಹೇಬರು ಬ್ಯುಸಿ ಇದ್ದಾರೆ, ಆಮೇಲೆ ಮಾಡಿಸ್ತೀನಿ ಅಂದ್ರಂತೆ. ವಾಪಸ್ ಮಾಡಿಸ್ಲೇ ಇಲ್ಲಿ ಬಂದೆ, ಇಲ್ಲಿಗೆ ಬಂದು ನಿಂತಿದೆ. ಇದು ಬಹುಶಃ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಸಿಗೆ ಬಂದೇ ಬಿಡ್ತಾರೆ ಅನ್ನೋ ವಾತಾವರಣ ಇತ್ತು. ವಿಪರೀತ ಆತ್ಮೀಯತೆ ಇತ್ತು ಅವ್ರಿಗೂ ಸಿದ್ದರಾಮಯ್ಯನವರು. ಇಬ್ಬರು ಒಟ್ಟೊಟ್ಟಿಗೆ ದೇವಸ್ಥಾನಕ್ಕೆ ಹೋದರೆ ಜಿ ಟಿ ದೇವೇಗೌಡರು ಅರ್ಚನೆ ಮಾಡಿಸೋರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ, ವಿಧಾನಸಭಾ ಚುನಾವಣೆಗಿಂತ ಮುಂಚೆ. ಇದು ಅದಾದ ಮೇಲೆ ಏಕಾಏಕಿ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಮೊನ್ನೆ ದಸರಾ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರ ಪರವಾಗಿ ಮೂಡ ಪ್ರಕರಣದಲ್ಲಿ ಮಾತಾಡಿದಾಗ, ಏನು ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ಕೊಟ್ಟುಬಿಡ್ಬೇಕಾ, ಹೌದು ಅನ್ನೋದಾದರೆ ಕುಮಾರಸ್ವಾಮಿನೂ ರಾಜೀನಾಮೆ ಕೊಡಬೇಕಾಗತ್ತೆ ಅಂದರು. ಈಗ ಇಲ್ಲಿಗೆ ಬಂದು ನಿಂತಿದೆ ಪ್ರಶಾಂತ್ ಇದ್ದಾರೆ ನನ್ನ ಕೊಲೀಗ್. ಪ್ರಶಾಂತ, ಇದು ಏನ್ರಿ ಅರ್ಥನೇ ಆಗ್ತಿಲ್ಲ ಜಿ ಟಿ ದೇವೇಗೌಡರದು ಕತೆ? ಯಾವಾಗ ವಾಪಸ್ ಬರ್ತಾರೆ, ಯಾವಾಗ ಅಲ್ಲಿಗೆ ಹೋಗ್ತಾರೆ? ಅಜಿತ್, ಕಳೆದ 10 ವರ್ಷಗಳಲ್ಲಿ ಜಿ ಟಿ ದೇವೇಗೌಡರು ಬಿ ಜೆ ಪಿಗೂ ಹೋದರು, ಜೆ ಡಿ ಎಸ್ಗೂ ಬಂದರು, ಅರ್ಧ ಕಾಲ ಕಾಂಗ್ರೆಸ್ಗೂ ಇಟ್ಟರು, ವಾಪಸ್ ಜೆ ಡಿ ಎಸ್ನಲ್ಲಿ ಉಳಿದ್ರು, ಈಗ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾನಾ ಕಾರಣಗಳಿರ್ಬೋದು, ಸ್ಥಳೀಯ ಕಾರಣಗಳು, ಜೆ ಡಿ ಎಸ್ ಆರೋಪ ಮಾಡುತ್ತೆ, ಮೂಡಾದ ಸೈಟ್ಗಳ ಕಾರಣ ಇರ್ಬೋದು, ಆ ಕಾರಣಗಳನ್ನು ಪಕ್ಕಕ್ಕೆ ಇಡೋಣ. ಎಸ್, ನನಗನ್ಸುತ್ತೆ ನೋಡಿ, ಈಗ ಸಿ ಎಂ ಇಬ್ರಾಹಿಂಗಳನ್ನ ಕಳಿಸಿ ಸಿದ್ದರಾಮಯ್ಯನವ್ರಿಗೆ ಜಿ ಟಿ ದೇವೇಗೌಡರ ಜೊತೆ ಸಂಪರ್ಕ ಸಾಧಿಸ್ತಕ್ಕಂಥ ಅಗತ್ಯ ಏನಿಲ್ಲ. ಏನಿಲ್ಲ, ಪ್ರತ್ಯೇಕವಾಗೇ ನೋಡ್ಬೇಕಾಗತ್ತೆ. ಸಿ ಎಂ ಇಬ್ರಾಹಿಂ ಹೀಗೂ ಇರುತ್ತೆ ಅನೇಕ ಬಾರಿ, ನಮ್ಮ ಈ ಕ್ಯಾಮ್ರಾಗಳ ದೃಷ್ಟಿ ಯಾರ ಮೇಲಿರುತ್ತಲ್ವ, ಅಲ್ಲಿ ಹೋಗಿ ಸ್ವಲ್ಪ ರಾಜಕೀಯ ಪ್ರಸ್ತುತತೆಯನ್ನು ಕಂಡುಕೊಳ್ಳತಕ್ಕಂಥ ಪ್ರಯತ್ನವನ್ನು ಕೂಡ ಸ್ವಲ್ಪ ಬದಿಗೆ ಸರಿದಿರತಕ್ಕಂಥ ರಾಜಕಾರಣಿಗಳು ಆಗಾಗ ಮಾಡ್ತಿರ್ತಾರೆ. ನಾನು ಅಷ್ಟೇ ಮಹತ್ವವನ್ನು ಇಬ್ರಾಹಿಂ ಮತ್ತು ಜಿ ಟಿ ದೇವೇಗೌಡರ ಭೇಟಿಗೆ ಕೊಡ್ತೀನಿ. ಓಕೆ, ನನಗನ್ಸುತ್ತೆ ಅಜಿತ್, ಈಗ ಯೋಗೀಶ್ವರ್ ಒಂದು ಸಂಚಲನ ಸೃಷ್ಟಿಸುವ ಹೇಳಿಕೆಯನ್ನು ಕೊಟ್ಟರು, ಅದಕ್ಕೆ ಮಧು ಬಂಗಾರಪ್ಪ ಹೇಳಿಕೆಯಲ್ಲಿ ಎಲ್ಲೂ ಶಾರದಾಪುರ ನಾಯಕೆ ಬರಬೇಕು ಅನ್ನೋದು ಇರಲಿಲ್ಲ, ಕಾರ್ಯಕರ್ತರನ್ನು ನಾವು ಮೊದಲು ಸೆಳಿಬೇಕು ಅನ್ನುವ ಅರ್ಥದಲ್ಲಿ ಮಧು ಬಂಗಾರಪ್ಪನವ್ರ ಹೇಳಿಕೆ ಇತ್ತು. ನನಗೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು, ಇಲ್ಲ ಈಗೇನು ನಮಗೆ ಅವಶ್ಯಕತೆ ಇಲ್ಲ ಅಂತ. ನನಗನ್ಸುತ್ತೆ ಸಿದ್ದರಾಮಯ್ಯ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ಕಾಂಗ್ರೆಸ್ ಇರಲಿ, ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ನಲ್ಲಿ ಒಡಕು ಮೂಡಿಸುವ ಪ್ರಯತ್ನವನ್ನು ಜಿ ಟಿ ದೇವೇಗೌಡರನ್ನ ಇಟ್ಕೊಂಡು ಕೂಡ ಮಾಡುತ್ತೆ. ನೋಡಿ, ಜಿ ಟಿ ದೇವೇಗೌಡರ ಹೇಳಿಕೆಗೆ ಮಹತ್ವ ಯಾಕೆ ಬಂತು? ಬಿಕಾಸ್ ಹೀ ಈಸ್ ಇನ್ ಜೆ ಡಿ ಎಸ್ ಅನ್ನುವ ಕಾರಣಕ್ಕೋಸ್ಕರ. ಅವರು ಕಾಂಗ್ರೆಸ್ನ ಒಕ್ಕಲಿಗ ರಾಜಕಾರಣಿಯಾಗಿದ್ದರೆ ಇದಕ್ಕೇನು ಭಾಳ ಮಹತ್ವ ಇರಲಿಲ್ಲ. ಕರೆಕ್ಟ್. ಜಿ ಟಿ ದೇವೇಗೌಡರನ್ನ ಏನೋ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ಪಾರ್ಟಿಯನ್ನು ಒಡೆದು, ನನಗನ್ಸುತ್ತೆ ಆ ಸಾಹಸಕ್ಕೆ ಅಥವಾ ಅದರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಲ್ಲ. ಎಲ್ಲಿಯವರೆಗೆ ಈ ಆಟ ನಡೀತಾ ಇರುತ್ತದೆ, ಕಣ್ಣು ಮುಚ್ಚಾಲೆ ಆಟ ಅಂದರೆ 2026 ಜೂನ್ವರೆಗೆ ನಡೆಯುತ್ತೆ ಅಂತ ನನಗನ್ಸುತ್ತೆ. 28ಕ್ಕೆ ವಾಪಸ್ ವಿಧಾನಸಭಾ ಚುನಾವಣೆ ಇವೆ, 26ರ ಜೂನ್ನಲ್ಲಿ 4 ರಾಜ್ಯಸಭೆಯ ಸೀಟ್ಗಳು ಖಾಲಿ ಆಗ್ತವೆ. ಓಕೆ, ನಾರಾಯಣ್ ಬಿ ಜೆ ಪಿದು, ಓಕೆ, ಇನ್ನೊಂದು ಹಿರಣ್ಣ ಕಡಾಡಿ ಅನ್ಸುತ್ತೆ, ಓಕೆ, ಎಚ್ ಡಿ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ. ಜೂನ್ 20, 2026ಕ್ಕೆ ಇವರ ಅವಧಿ ಮುಗಿಯುತ್ತೆ. ಜಿ ಟಿ ದೇವೇಗೌಡರು ರಾಜ್ಯಸಭೆಗೆ ಹೋಗಲಿಕ್ಕೆ ಮತ್ತು ಖರ್ಗೆ ಅವರು ಹೋಗಲಿಕ್ಕೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ನ ಮೈತ್ರಿ ಆಗ ಸಹಾಯ ಮಾಡಿತ್ತು. ಕರೆಕ್ಟ್. ಈಗ ಮೈತ್ರಿ ಬದಲಾಗಿದೆ, ನಂಬರ್ಸ್ಗಳು ಕೂಡ ಬದಲಾಗಿವೆ. ಆ ಪರಿಸ್ಥಿತಿಯಲ್ಲಿ ಈಗ ದೇವೇಗೌಡರು ವಾಪಸ್ ಹೋಗಬೇಕಂದ್ರೆ ಅವ್ರ ಬಳಿ ನಂಬರ್ಸ್ ಇಲ್ಲ, ಅಥವಾ ಆ 19 ಸದಸ್ಯರು ಏನು ಮಾಡಬೇಕು, 65+19 ಅಂದರೆ ನಿಮಗೆ 84 ಆಗತ್ತೆ. ಇಫ್ ಎಟ್ ಆಲ್ 44 ಇಸ್ ದ ನಂಬರ್, 4 ಸೀಟ್ ಇದ್ದಾಗ 45 ಆಗತ್ತೆ. ಓಕೆ, ಆಗ ಅವರಿಬ್ಬರೂ ಒಟ್ಟಿಗೆ ಬಂದರೂ ಕೂಡ ಅದು 2ನೇ ಸೀಟ್ ಸಿಗೋದು ಕಷ್ಟ ಆಗ್ಬೋದು. ಎಸ್, ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ 3ನೇ ಸೀಟಿಗೋಸ್ಕರ ಜೆ ಡಿ ಎಸ್ ಶಾಸಕರು ಅವ್ರಿಗೆ ಬೇಕಾಗ್ತಾರೆ. ಆಗ ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಈಗ ತಗೊಂಡು ಏನು ಮಾಡ್ತಾರೆ ಅವರು? ಹೌದು ಹೌದು, ಈಗ ಪಾರ್ಟಿ ಬಡಿಬೇಕಾದ್ರೆ 2/3 ಬಡಿಬೇಕು. ಓಡಿದ್ರು ಅಂದ ತಕ್ಷಣ ಒಕ್ಕಲಿಗರ ವೋಟರ್ಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಇದು ಅನಗತ್ಯ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು, ಅವರು ಅದನ್ನು ಒಡೆದು ಕರ್ತಗೊಂಡು ಬಂದು ಮುಖ್ಯಮಂತ್ರಿ ಆಗುವ ಅವಶ್ಯಕತೆ ಇಲ್ಲ. ಉಲ್ಟಾ ಒಕ್ಕಲಿಗರಲ್ಲಿ ಒಂದು ರೀತಿಯ ದೇವೇಗೌಡರ ಕುಟುಂಬದ ಬಗ್ಗೆ ಇನ್ನಷ್ಟು ಅನುಕಂಪ ಬರ್ಬೋದು. ಅದನ್ನು ಈಗ ಯಾಕೆ ಡಿ ಕೆ ಶಿವಕುಮಾರ್ ಮಾಡ್ಲಿಕ್ಕೆ ಹೋಗ್ತಾರೆ? ನನ್ನ ಅಭಿಪ್ರಾಯ ಗೊತ್ತಾಯ್ತು. ಕರೆಕ್ಟ್. ಬಟ್
ದೇ ವಿಲ್ ಕೀಪ್ ಜೆ ಡಿ ಎಸ್ ಎಸ್ ಎನ್ ಆಪ್ಷನ್. ಅವರು ಜೆ ಡಿ ಈಗ ಜಿ ಟಿ ದೇವೇಗೌಡರ ಒಂದು ಹೇಳಿಕೆ ಇಡೀ ಗಾಳಿಯನ್ನೇ ಬದಲಾಯಿಸ್ಬಿಡ್ತು. ಆ ದಸರಾದ ಆರಂಭದ ದಿನದ ಅವ್ರದ್ದೇನು ಹೇಳಿಕೆ, ಹೌದು ಹೌದು, ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ಇದ್ದ ಗಾಳಿಯನ್ನೇ ಬದಲಾಯಿಸ್ಬಿಡ್ತದ. ಆ ರೀತಿ ಜೆ ಡಿ ಎಸ್ನಲ್ಲಿ ಹಂತ ಹಂತವಾಗಿ ಒಡಕು ಮೂಡಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ಬೋದು, ಆ ಕಡೆ ಬಿ ಜೆ ಪಿ ನಾಯಕರು ಮಾಡ್ತಾ ಇರ್ತಾರೆ. ಅದನ್ನು ಅವ್ರ ಮಿತ್ರರಿದ್ದರೂ ಕೂಡ ಅವ್ರಿಗೆ 28ರ ಮೇಲೆ ಕಣ್ಣಿರುತ್ತೆ. ಹೌದು ಹೌದು ಬಿಡಿ, ಈಗ ಅವರು ಒಳಜಗಳದಲ್ಲಿ ನಿರತರಾಗಿದ್ದಾರೆ. ಈಗೆಲ್ಲ ಅವ್ರು ತಮ್ಮದೇ ನೋಡ್ಲಿಕ್ಕೆ ಟೈಮ್ ಇಲ್ಲ, ಅವ್ರು ಜೆ ಡಿ ಎಸ್ ಕಡೆ ನೋಡ್ಲಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಬಿ ಜೆ ಪಿಯಿಂದಲೂ ಕೂಡ ನಡೆಯುತ್ತೆ. ಎಸ್, ನನಗನ್ಸುತ್ತೆ ನೋಡಿ, ರಾಜ್ಯಸಭಾ 2026 ಏನಿದೆ, ದಟ್ ವಿಲ್ ಬಿ ಕ್ರೂಷಿಯಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಜೆ ಡಿ ಎಸ್. ಆಗ ಕುಮಾರಸ್ವಾಮಿ ತಮ್ಮ ಫ್ಲಾಕನ್ನು ಒಟ್ಟಿಗಿಟ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯ ಹಿಂದೆ 7-8 ನೋಡಿ, ಹಿಂದೆ 7-8 ಹೊಡೆದಾಗ 39 ಇದ್ರು ಅವರು. ಕರೆಕ್ಟ್, ಹೌದು. ಈಗ 8-9 ಹೊಡೆದ್ರೆ 19 ಇದ್ದಾರೆ, 10-11 ಬರ್ತಾರೆ, 10-11 ಬರ್ತಾರೆ. ಸೊ ಡೆಫಿನೆಟ್ಲಿ ನನಗನ್ಸುತ್ತೆ ನೋಡಿ, ಇಬ್ರಾಹಿಂ ಮತ್ತು ಜಿ ಟಿ ದೇವೇಗೌಡರು ಭೇಟಿ ಆದ ತಕ್ಷಣ ಇಬ್ರಾಹಿಂ ಮೂಲಕ ಆಪರೇಷನ್ ಮಾಡತಕ್ಕಂಥ ಅಗತ್ಯತೆ ಸಿದ್ದರಾಮಯ್ಯನವ್ರಿಗೂ ಇಲ್ಲ, ಡಿ ಕೆ ಶಿವಕುಮಾರ್ಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ. ಎಸ್, ಇಬ್ರಾಹಿಂರನ್ನು ಕಾಂಗ್ರೆಸ್ ಪಕ್ಷವೇ ಗಂಭೀರವಾಗಿ ಆವಾಗ ತೆಗೆದುಕೊಂಡಿರಲಿಲ್ಲ, ಅದಕ್ಕೆ ಅವರು ಜೆ ಡಿ ಎಸ್ಗೆ ಬಂದಿದ್ದರು. ಆದರೆ ಜಿ ಟಿ ದೇವೇಗೌಡರ ಸಹಿತವಾಗಿ ಈ ರೀತಿಯ ಶಾಸಕರನ್ನು 2026ರವರೆಗೆ ಎಷ್ಟು ಸೆಳಿಬೋದು, ಎಷ್ಟು ಕುಮಾರಸ್ವಾಮಿಯಿಂದ ದೂರ ಕಾಂಗ್ರೆಸ್ ಇರಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ನಾಳೆ ಅನುದಾನದ ಪ್ರಶ್ನೆ ಬರುತ್ತೆ. ಜೆ ಡಿ ಎಸ್ನ ಶಾಸಕರು ಅನುದಾನಕ್ಕಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಳಿ ಬಂದೇ ಬರಬೇಕಾಗತ್ತೆ. ಈ ಚುನಾವಣೆಯ ಸೋಲಿನ ನಂತರ ಒಂದು ವಿಚಿತ್ರ ಪರಿಸ್ಥಿತಿ ಕೂಡ ಶಾಸಕರಿಗೂ ನಿರ್ಮಾಣ ಆಗುತ್ತೆ. ಸೊ ಈ ಕಣ್ಣು ಮುಚ್ಚಾಲೆ ಅಂತಿರೋ, ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಅಂತಿರೋ, ಇದು 26ರವರೆಗೆ ಮುಂದುವರಿಯುತ್ತೆ. 26ಕ್ಕೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು ಅಂತ ನನಗನ್ಸುತ್ತೆ. ಎಸ್ ಎಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.